ಗುಮ್ಮಟನಗರಿಯಲ್ಲಿ ಮಹಾಶಿವರಾತ್ರಿ ಹಬ್ಬ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಬೆಳ್ಳಂಬೆಳಗ್ಗೆ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನದ ಮೊರೆ ಹೋಗಿರುವಂಥದ್ದು, ಮತ್ತು ಶಿವರಾತ್ರಿ ಅಂದರೆ ಸಾಕು ಭಕ್ತರು ಮಕ್ಕಳನ್ನು ಕರೆದುಕೊಂಡು ವಿಶೇಷ ಪೂಜೆಯನ್ನು ಶಿವನಿಗೆ ಸಲ್ಲಿಸ್ತಾನೆ ಬಂದಿರುವಂಥದ್ದು. ಇವತ್ತು ನಾವು ವಿಜಯಪುರ ಹೃದಯ ಭಾಗದಲ್ಲಿ ಇರುವಂಥ ಏನು ಲಿಂಗದ ಗುಡಿ ಏನಿದೆ, ಇವತ್ತು ಲಿಂಗದ ಗುಡಿಯಲ್ಲಿ ಇದ್ದೀವಿ. ನೀವು ಸಹ ಗಮನಿಸಬಹುದಾಗಿದೆ, ಇಲ್ಲಿ 770 ಲಿಂಗಗಳಿರುವಂಥದ್ದು. ಇಲ್ಲಿ ಬೆಳ್ಳಂಬೆಳಗ್ಗೆಯಿಂದ ಕೂಡ ಏನು ಶಿವನಿಗೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ಹೂವಿನ ಅಲಂಕಾರದಲ್ಲಿ ಇವತ್ತು ಶಿವನನ್ನು ಗಮನಿಸಬಹುದಾಗಿದೆ. ಇಲ್ಲಿ 770 ಚಿಕ್ಕ ಚಿಕ್ಕ ಏನು ಲಿಂಗಗಳಿವೆ, ಈ ಲಿಂಗಗಳಿಗೆ ಇವತ್ತು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಪ್ರತಿಯೊಂದು ಲಿಂಗಗಳಿಗೆ ಹೂಗಳನ್ನು ಅರ್ಪಿಸುವ ಮೂಲಕ ಇವತ್ತು ಶಿವರಾತ್ರಿಯನ್ನು ವಿಜಯಪುರದ ಜನತೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಭಕ್ತರ ದಂಡು ಕೂಡ ಈ ದೇವಸ್ಥಾನದ ಹತ್ತಿರ ಬರ್ತಾ ಇರುವಂಥದ್ದು. ಪ್ರತಿಯೊಬ್ಬ ಭಕ್ತರು ಕೂಡ ಇವತ್ತು ಉಪವಾಸವನ್ನು ಮಾಡಿ ಶಿವನ ಆರಾಧನೆ ಮಾಡುವಂಥದ್ದು ಕೂಡ ಇದೆ. ಪ್ರತಿಯೊಬ್ಬರು ಹಣ್ಣು ಹಂಪಲುಗಳನ್ನು ಸ್ವೀಕರಿಸೋದಾಗಿರ್ಬೋದು, ಮತ್ತು ಇವತ್ತು ಶಿವನಿಗೆ ಮುಖ್ಯ ನೈವೇದ್ಯ ಅಂದರೆ ಇವತ್ತು ಹಣ್ಣು ಹಂಪಲು ಕೂಡ ಇದೆ. ಮತ್ತು ಪ್ರತಿಯೊಬ್ಬ ಭಕ್ತರು ಕೂಡ ಇವತ್ತು ಹಣ್ಣು ಹಂಪಲವನ್ನು ಕೂಡ ದೇವರಿಗೆ ನೈವೇದ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನೆಲ್ಲ ವಿಶೇಷಗಳನ್ನು ಮಾಡಿದ್ರು ಮತ್ತು ಎಷ್ಟೆಲ್ಲ ಪೂಜೆಗಳನ್ನು ಮಾಡಿದ್ರು ಅಂಥೇಳಿ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಇಲ್ಲಿ ಅರ್ಚಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅರ್ಚಕರೇ, ಇವತ್ತು ಶಿವರಾತ್ರಿ ಕೂಡ ಇದೆ, ಏನೆಲ್ಲ ವಿಶೇಷ ಪೂಜೆಗಳನ್ನು ಮಾಡಿದ್ದೀರಿ? ಇವತ್ತಿನ ಮಹಾಶಿವಯೋತ್ರಿ ಎಂದು ಇಲ್ಲಿ ಬಿಎಲ್ಡಿ ಆವರಣದಲ್ಲಿರ್ತಕ್ಕಂಥ ಬಂತನಾಳ ಶಿವಯೋಗಿಗಳ ಪ್ರತಿಷ್ಠಾಪನೆ ಮಾಡಿಸಿದಂಥ 770 ಅಮರ ಗಣಾಧೀಶ್ವರ ಲಿಂಗ ದೇವಾಲಯದಲ್ಲಿ ಬೆಳಗ್ಗೆ 4 ಮಹಾರುದ್ರಾಭಿಷೇಕ, ನಂತರ ಹೋಮ ಹವನ ಮತ್ತು ನವಗ್ರಹ ಪೂಜೆ, ಈ ರೀತಿ ಪೂಜಾ ಕಾರ್ಯಕ್ರಮಗಳು ನಡೆದಿದ್ದು, ಇಲ್ಲಿ ಸಕಲ ಭಕ್ತಾದಿಗಳೆಲ್ಲರೂ ಮುಂಜಾನೆ ನೆಸಗಿನಿಂದ 4 ರಾತ್ರಿ 12 ಅವು ಸದ್ಭಕ್ತರುಗಳು ದರ್ಶನ ಪಡಿತಾ ಇದ್ದಾರೆ. ಸಮಸ್ತ ಭಕ್ತಾದಿಗಳಿಗೂ ಈ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ. ಈಗ 770 ಅಮರಗಣಾಧೀಶ್ವರ ಲಿಂಗ ಪ್ರತಿಷ್ಠಾಪನೆ ಬಂತನಾಳ ಶಿವಯೋಗಿಗಳು 1961 ಪ್ರತಿಷ್ಠಾಪಿಸಲಾಗಿದ್ದು, ಇದನ್ನು ಈಗ ಜೀರ್ಣೋದ್ಧಾರ ಮಾಡಿದಂಥ ನಮ್ಮ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಇದನ್ನು ಜೀರ್ಣೋದ್ಧಾರಕ್ಕಾಗಿ ಅದು ಮಾಡಿಸಿದ್ದಾರೆ. ಅದಕ್ಕೆ ಇವತ್ತು ಅದು ಲೋಕಾರ್ಪಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಸಮಸ್ತ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನವನ್ನು ಪಡೆದು ಭಗವಂತನ ಕೃಪಾಶೀರ್ವಾದ ಪಡೆದು ಪುನೀತರಾಗಿದ್ದಾರೆ. ಸಕಲ ಸದ್ಭಕ್ತರಿಗೆಲ್ಲರಿಗೂ ಆ ಭಗವಂತನು ಆಯು ಆರೋಗ್ಯ ಐಶ್ವರ್ಯಗಳನ್ನು ಕಾಪಾಡಲಿ ಅಂತ ತಿಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಸ್ವಾಮಿ ಅರ್ಚಕರು ಕೂಡ ತಮ್ಮ ಮಾತನ್ನು ಹೇಳ್ತಾ ಇರುವಂಥದ್ರೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಪೂಜೆಯನ್ನು ಕೂಡ ಮಾಡಲಾಗಿತ್ತು, ಶಿವರಾತ್ರಿ ಆಚರಿಸಿದ್ರು ಅಂತ ಹೇಳ್ತಾರೆ. ನಟ್ಟಿಗೆ ಭಕ್ತರು ಕೂಡ ಇದ್ದಾರೆ, ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಮೇಡಮ್, ವಿಜಯಪುರದಲ್ಲಿ 770 ಲಿಂಗಗಳಿವೆ, ಭೇಟಿ ನೀಡಿದ್ರೆ ಏನು ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ, ಭಾಳ ಚೆನ್ನಾಗಿ ಅನಿಸ್ತದೆ. ಈ ಊರಲ್ಲಿ ಇದು ಒಂದೇ ಲಿಂಗ ಗುಡಿಯಲ್ಲಿ 780 ಲಿಂಗ ಇದೆ, ಅದು ಚೆನ್ನಾಗಿ ಅನಿಸ್ತದೆ. ಎಲ್ಲರೂ ಬಂದು ಭಕ್ತದನ್ನು ಬಂದು ನಮಸ್ಕಾರ ಮಾಡಿ ಹೋಗೋದು, ಎಲ್ಲ ಭಕ್ತಿದಿಂದ ಬಂದು ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಮೇಡಮ್, ಪ್ರತಿ ವರ್ಷ ಏನಾದರೂ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು ಇರ್ತಾ ಇತ್ತು ಅಥವಾ ಏನಾದರೂ ಮಾಡ್ತೀರಿ? ಇಲ್ಲ ಇಲ್ಲ, ಇಲ್ಲಿ ನಮ್ಗೆ ಯಾವಾಗಲೂ ಇಲ್ಲೇ ಬರೋದು, ನಾವು ಈ ಲಿಂಗ ಗುಡಿಗೆನೇ ಬರೋದು. ಯಾಕೆಂದ್ರೆ ಮೊದಲಿಂದ ನಾವು ಎಷ್ಟು ವರ್ಷದಿಂದ ಇಲ್ಲೇ ಬರೋದು, ಈ ಭಕ್ತದವರು ಎಲ್ಲರೂ ಇಲ್ಲೇ ಬರೋದು. ಇನ್ನು ಇದಿಷ್ಟು ಏನಂದರೆ ಭಕ್ತಾದಿಗಳ ಮಾತಾಗಿರುವಂಥ ಪ್ರತಿ ವರ್ಷ ಕೂಡ ಇಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಿಕ್ಕೆ ನಾವು ಸಹ ಬರ್ತಾ ಇದ್ದೀವಿ, ನಮ್ಮ ಕುಟುಂಬದೊಂದಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ ನಮ್ಮೊಟ್ಟಿಗೆ ಹಂಚ್ಕೊಂಡಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ ಗುಮ್ಮಟ ನಗರಿಯಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಕ್ತರು ಕೂಡ ಆಚರಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.